ಹಾಯ್ ಗೈಸ್ ವೆಲ್ಕಮ್ ಟು ಎನ್ ಎಸ್ ಕ್ರಿಶನ್ ಸವನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರ್ ಎಚ್ ಗೌಡ ಗೈಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳ್ಸ್ ಕೊಡ್ತೇನೆ ಅಂದರೆ ನೀವು ಡೆಮೋಲೆ ನೋಡಿದ್ದೀರಲ್ವಾ ಈ ರೀತಿ ಒಂದು ಟ್ರೆಂಡಿಂಗ್ ಸ್ಟಡಸ್ ವಿಡೋನ ನೀವು ಕೂಡ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಬೇಕು ಅನ್ನೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಅವಡನ್ನು ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬಲ್ ಬಟನ್ನು ನಾನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಲ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಬೀಟ್ ಮಾರ್ಕ್ ಮತ್ತು ಶೆ ಫೆಕ್ಟ್ರಿಗಳನ್ನು ಕೂಡ ಕೊಟ್ಟಿರ್ತೀನಿ ಫಸ್ಟು ಬೀಟ್ ಮಾರ್ಕ್ ಪ್ರೊಜೆಕ್ಟನ್ನು ನೀವು ಇಂಪೋರ್ಟ್ ಮಾಡಿಕೊಂಡು ಓಪನ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಬೀಟ್ ಮಾರ್ಕ್ ಪ್ರೊಜೆಕ್ಟನ್ನು ನೀವು ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಅಂತ ಅಂದರೆ ಈ ಒಂದು ಬೀಟ್ ಮಾರ್ಕ್ ಪ್ರೊಜೆಕ್ಟಲ್ಲಿ ಈ ಒಂದು ಅಡ್ಜಸ್ಟ್ ಆಡಿಯೋ ಮಾತ್ರ ಇರುತ್ತೆ ನೀವು ಬಿ ಟು ಬಿ ಟೆನ್ ಮಾಡಬೇಕಾಗುತ್ತೆ ಅಂದರೆ ವಿಡೋಸ್ಗಳನ್ನ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಅದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ಟಾರ್ಟಿಂಗಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಿಲ್ಸ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನಂತರ ಸಿಂಗಲ್ ಪಿಕ್ಚರ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ ಈ ಒಂದು ಸಿಂಗಲ್ ಪಿಕ್ಚರ್ನ ಆ್ಯಡ್ ಮಾಡಿದ ನಂತರ ಮೂವನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇದನ್ನು ಕೆಳಗೆ ಮೇಲ್ಗಡೆಗೆ ತೊಗೊಳ್ಬೇಕಾಗುತ್ತೆ ಸ್ವೈಪ್ ಅಪ್ ಮಾಡಬೇಕಾಗತ್ತೆ ಲೈನ್ ಅಡ್ಜಸ್ಟ್ ಮಾಡ್ಕೊಂಡು ಸ್ಟ್ರೈಟ್ ಲೈನ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಮೇಲ್ಗಡೆಗೆ ಮೂವ್ ಮಾಡಿ ನಂತರ ಬ್ಯಾಕಿಗೆ ಬಂದು ಇಲ್ಲಿ ರೈಟ್ ಸೈಡಲ್ಲಿ ಎಫೆಕ್ಟ್ ಅಂತ ಇರುತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಟೊಪಲ್ಲಿ ನಿಮಗೆ ಸರ್ಚ್ ಬಾರ್ ಇರುತ್ತೆ ಅಲ್ಲೇ ಕ್ಲಿಕ್ ಮಾಡಿ ವೈಪ್ ಅಂತ ಟೈಪ್ ಮಾಡಿ ಡಬ್ಲ್ಯೂ ಐ ಪಿ ಇ ಅಂತ ಟೈಪ್ ಮಾಡಿ ನಿಮಗೆ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ಸೆಲೆಕ್ಟ್ ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ಇಲ್ಲಿ ಆಂಗಲ್ ಮೇಲೆ ಟ್ಯಾಪ್ ಮಾಡಿ ಆ್ಯಂಗಲ್ನ ನೀವು ನೈಂಟಿ ಡಿಗ್ರಿಗೆ ನೆನೆಸ್ಕೊಬೇಕಾಗತ್ತೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಳ್ಳಿ ಈ ರೀತಿ ನೈಂಟಿ ಡಿಗ್ರಿಗೆ ನಿಲ್ಸ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ನೈಂಟಿ ಡಿಗ್ರಿಗೆ ನೆನೆಸ್ಕೊಂಡು ನಂತರ ನೆಕ್ಸ್ಟು ಇಲ್ಲಿ ನಿಮಗೆ ಕೆಳಗಡೆ ಇರುತ್ತೆ ನೋಡಿ ಫಿದರ್ ಅಂತ ಫಿದರ್ ಮೇಲೆ ಟ್ಯಾಪ್ ಮಾಡಿ ಫಿದರನ್ನು ಒಂದು ಟೆನ್ನಿಗೆ ನಿಲ್ಸ್ಕೊಬೇಕಾತ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿ ಒಂದು ಟೆನ್ನಿಗೆ ನಿಲ್ಸ್ಕೊಳ್ಳಿ ಫಿದರನ್ನು ಫಿದರನ್ನ ಟೆನ್ನಿಗೆ ನಿಲ್ಸ್ಕೊಂಡು ನಂತರ ನೆಕ್ಸ್ಟು ಸ್ಟಾರ್ಟ್ ಮತ್ತು ಎಂಡ್ ಅಂತ ನಿಮಗೆ ಎರಡು ಆಪ್ಷನ್ ನಿಮಗೆ ಸಿಗುತ್ತೆ ಮೇಲ್ಗಡೆಯಿಂದ ನಮಗೆ ಈ ಒಂದು ಶಾಡೋ ಎಫೆಕ್ಟ್ ಬರೋದು ಕೆಳಗಡೆಯಿಂದ ಶಾಡೋ ಎಫೆಕ್ಟ್ ಬರೋದು ಸ್ಟಾರ್ಟ್ ಮೇಲೆ ಟ್ಯಾಪ್ ಮಾಡು ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿ ಶಾಡೋ ಕ್ರಿಯೇಟ್ ಆಗ್ತಿರತ್ತೆ ನೀವು ನೋಡ್ತಿರ್ಬೋದು ಫಿನಿಷಿಂಗ್ ಕೊಡೋದಕ್ಕೆ ಇದು ಇದನ್ನು ನೀವು ಒಂದು ಫಿಫ್ಟೀನಿಗೆ ನಿಲ್ಸ್ಕೊಳ್ಳಿ ನಿಲ್ಸ್ಕೊಂಡು ನಂತರ ನೆಕ್ಸ್ಟ್ ಎಂಡ್ ಮೇಲೆ ಟ್ಯಾಪ್ ಮಾಡಿ ಪಿಕ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಂಡ್ ಮೇಲೆ ಟ್ಯಾಪ್ ಮಾಡಿ ಇದನ್ನು ಲೆಫ್ಟ್ ಸೈಡ್ ಅಂಡ್ ರೈಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಳ್ಳಿ ಇದು ಕೆಳಗಡೆಯಿಂದ ಏನಾಗ್ತಾ ಇರುತ್ತೆ ಅಂದರೆ ಶಾಡೋ ಕ್ರಿಯೇಟ್ ಆಗ್ತಾ ಬಾರ್ಡರ್ ಏನಾಗುತ್ತೆ ಅಂದರೆ ಕಟ್ ಆಗುತ್ತೆ ನಮಗೆ ನಂತರ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಮೂ ರನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇದು ಮೇಲ್ಗಡೆಗೆ ಮೂವ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಮೂವ್ ಮಾಡ್ಕೊಂಡ ನಂತರ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಕಂಪ್ಲೀಟ್ ಎಂಡಿಂಗ್ ನಿಲ್ಸ್ಕೊಬೇಕಾಗುತ್ತೆ ಕಂಪ್ಲೀಟ್ ಎಂಡಿಗ್ ನಿಲ್ಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟಾಪ್ ಮಾಡಿ ಈ ಒಂದು ಫೋಟೋ ಏನಾಗುತ್ತೆ ಅಂದ್ರೆ ಎಕ್ಸ್ಟೆಂಡ್ ಆಗುತ್ತೆ ಸ್ಟಾರ್ಟಿಂಗ್ ಇಂದ ವರೆಗೂ ಕೂಡ ಮತ್ತೆ ಇಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ನಿಲ್ಸ್ಕೊಂಡು ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ನಂತರ ಮೇಲೆ ಟ್ಯಾಪ್ ಮಾಡಿ ಫೋಟೋ ಆಡ್ ಮಾಡ್ಬೇಕು ಅನ್ಕೊಂಡಿರ್ತಾರೆ ಅವ್ರ ಫೋಟೋನ ಮತ್ತೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಮೂವಂಟ್ ರನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಥರ್ಡ್ ಆಪ್ಷನ್ ಯೂಸ್ ಮಾಡ್ಕೊಂಡು ಸೈಜ್ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಬೋದು ನಂತರ ಫಸ್ಟ್ ಆಪ್ಷನ್ ಯೂಸ್ ಮಾಡ್ಕೊಂಡು ಮೇಲ್ಗಡೆಗೆ ಮೂವ್ ಮಾಡಿ ನಾವು ಫಸ್ಟ್ ಇಮೇಜ್ನ ಕ್ರಿಯೇಟ್ ಮಾಡಿರ್ತೀವಿ ನೋಡಿ ವೈಪ್ ಎಫೆಕ್ಟ್ನ ಆ್ಯಡ್ ಮಾಡಿರ್ತೀವಲ್ವಾ ಆ ಲೇಯರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಅದ್ರ ಎಫೆಕ್ಟ್ ನೀವು ಕಾಪಿ ಮಾಡಬೇಕಾಗುತ್ತೆ ಇಲ್ಲಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ತ್ರೀ ಡ್ಯೂಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಎಫೆಕ್ಟ್ ಏನಾಗಿರುತ್ತೆ ಅಂದರೆ ನಮಗೆ ಕಾಪಿ ಆಗುತ್ತೆ ಕಾಪಿ ಆಗಿದ ನಂತರ ನಾವು ಆ್ಯಡ್ ಮಾಡಿದ್ವಿ ಆ ಪಿಕ್ಚರ್ ಆ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಮಾಡಿ ಡ್ಯೂಟೆಡ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಅದಕ್ಕೂ ಕೂಡ ಏನಾಗುತ್ತೆ ಅಂದರೆ ಒಂದು ವೈಪ್ ಎಫೆಕ್ಟ್ ಆ್ಯಡ್ ಆಗಿರುತ್ತೆ ಮತ್ತೆ ವೈಪ್ ಮೇಲೆ ಟ್ಯಾಪ್ ಮಾಡಿ ಪಿಕ್ಚರ್ ಏನಾದರೂ ಕಡಿಮೆ ಕಟ್ ಆಗಿದೆ ಅಂತ ಅಂದರೆ ನೀವು ಜಾಸ್ತಿ ಎಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಾಸ್ತಿ ಇನ್ಕ್ರೀಸ್ ಮಾಡ್ಬೋದು ಅಥವಾ ಟಾಪಲ್ಲಿ ಜಾಸ್ತಿ ಉಳ್ಕೊಂಡಿದೆ ಅಂತ ಅಂದರೆ ಸ್ಟಾರ್ಟ್ ಅಂತ ಇರುತ್ತೆ ನೋಡಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ನೀವೇನು ಮಾಡ್ಬೋದು ಅಂದರೆ ಶಾಡೋನ ಕ್ರಿಯೇಟ್ ಮಾಡ್ಬೋದು ನೀವು ನೋಡ್ತಿರ್ಬೋದು ಇವಾಗ ಏನಾಗ್ತಾ ಇರುತ್ತೆ ಅಂದರೆ ಹೆಡ್ವರ್ಗೂ ಕೂಡ ಇಲ್ಲಿ ಶಾಡೋ ಕ್ರಿಯೇಟ್ ಆಗಿದೆ ಸೊ ನಂತರ ಮೂವ್ ಅಂಟ್ ರನ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಇದನ್ನ ಮೇಲ್ಗಡೆಗೆ ತಗೊಂಡೋಗಿ ಮೂವ್ ಮಾಡಿದೀನಿ ನಂತರ ಅದೇ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಎಂಡ್ಗೆ ನಿಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಫೋಟೋ ಏನಾಗುತ್ತೆ ಅಂದರೆ ಎಕ್ಸ್ಟೆಂಡ್ ಆಗುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಸೇಮ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬೇರೆ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಡೂಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕರೆಕ್ಟ್ಲಿ ಈ ಒಂದು ಬೈಬ್ ಎಫೆಕ್ಟ್ ಕರೆಕ್ಟ್ ಆಗಿದೆ ಅಂದರೆ ಅದನ್ನು ಚೇಂಜಸ್ ಮಾಡೋದಕ್ಕೆ ಹೋಗ್ಬಿಡಿ ಟ್ರಾನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಪಿಕ್ಚರ್ನಿಂದ ಕೆಳಗಡೆಗೆ ಜಸ್ಟ್ ಅಡ್ಜಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಅದೇ ಒಂದು ಇಮೇಜ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಅದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಎಂಡಿಗೆ ನಿಲ್ಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಎಕ್ಸ್ಟೆಂಡ್ ಆಗುತ್ತೆ ಇನ್ನು ಮತ್ತೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ಫೋರ್ ಪಿಕ್ಚರ್ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಸ್ಟಾಟಿಂಗಿಗೆ ನೀವು ಮೂವ್ ಮಾಡ್ಕೊಂಡು ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಸೆಲೆಕ್ಟ್ ಮಾಡಿ ಮೂವನ್ ಟ್ರಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಕೆಳಗಡೆಗೆ ತಗೊಳ್ಳಿ ರೀತಿ ಕೆಳಗಡೆಗೆ ತಗೊಂಡು ನಂತರ ಇಲ್ಲಿ ಬ್ಯಾಕಿಗೆ ಬರಬೇಕಾಗುತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇದರ ಕ್ಲಿಕ್ ಮಾಡಿ ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಶಾಡೋ ಎಫೆಕ್ಟ್ ಆ್ಯಡ್ ಆಗುತ್ತೆ ಮತ್ತೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ಕಂಪ್ಲೀಟ್ ಎಂಡ್ ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಒಂದು ಫೋಟೋ ಏನಾಗುತ್ತೆ ಎಕ್ಸ್ಟೆಂಡ್ ಆಗುತ್ತೆ ಈ ರೀತಿ ನೀವು ನಾಲ್ಕು ಪಿಕ್ಚರ್ ನ ಆಡ್ ಮಾಡ್ಕೊಂಡು ಬ್ಯಾಕಿಗೆ ಬನ್ನಿ ಶೇಕ್ ಎಫಿಕ್ ನ ಓಪನ್ ಮಾಡ್ಕೊಳ್ಳಿ ಶೇಕ್ ನ ನೀವು ಓಪನ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಇರುತ್ತೆ ಯಾವುದೇ ಒಂದು ಫಾಂಟ್ ಆಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆಲ್ಲ ಕೂಡ ನಲ್ಲಿ ಇರುತ್ತೆ ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ ನೋಡಿ ಒಂದು ಲೇಯರ್ ಆಪ್ಷನ್ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಸೆಲೆಕ್ಟ್ ಆ ಲೇರ್ ಅಂತ ಇರುತ್ತೆ ನೋಡಿ ಇದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಮತ್ತೆ ಇದ್ರ ಇದೇ ಒಂದು ಲೇಯರ್ ಮೇಲೆ ಟ್ಯಾಪ್ ಮಾಡಿ ಕಾಪಿ ಲೇಯರ್ ಅಂತ ಇರುತ್ತೆ ಕಾಪಿ ಫೋರ್ ಲೇಯರ್ ಅಂತ ಕಾಪಿ ಫೋರ್ ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾ ನಾಲ್ಕು ಲೇರ್ ಕಾಪಿ ಆಗುತ್ತೆ ಬ್ಯಾಕಿಗೆ ಬನ್ನಿ ಪ್ರೊಜೆಕ್ಟ್ ನ ಓಪನ್ ಮಾಡ್ಕೊಂಡು ನಂತರ ಸ್ಟಾರ್ಟಿಂಗ್ ಅಲ್ಲಿ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಪೇಸ್ಟ್ ಫೋರ್ ಲೇರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಅಂದ್ರೆ ನಮ್ ಲಿರಿಕ್ಸ್ ಆಡ್ ಆಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದ್ರೆ ಈ ಒಂದು ವಿಡಿಯೋ ವೀಡಿಯೋ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ಪ್ರತಿ ಒಂದು ಅದ್ರೂ ಫಾಲೋ ಮಾಡಿದ್ರಿ ಅಂದ್ರೆ ನೀವು ಕೂಡ ವೀಡೋನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್